ಮನಸ್ಸನ್ನ ಖಾಲಿ ಮಾಡೋದು. ಖಾಲಿ ಆದಾಗಲೇ ರಿಲ್ಯಾಕ್ಸ್ ಆಗೋದು. ಸ್ವಾಮೀಜಿ ತರ ವೇಷ ಹಾಕೊಂಡು ಕುಂತ್ಕೊಳ್ಳೋದು ಧ್ಯಾನ ಅಲ್ಲ. ಸೊ ಮನಸ್ಸಲ್ಲಿ ಒತ್ತಡವನ್ನು ಇಟ್ಕೊಂಡ್ರು ಕೂಡ ನಮಗೆ ಅದು ಖಾಲಿಯಾಗಿ ಮಾರ್ಪಾಟಾಗುತ್ತೆ. ಸ್ಟ್ರೆಸ್ ವಾಟ್ ಈಸ್ ಸ್ಟೋರ್ಡ್ ದಟ್ ಕನ್ವರ್ಟೆಡ್ ಇನ್ ಟು ಡಿಸೀಸ್. ಯಾವ ಪಾರ್ಟ್ ನಿನ್ನ ದೇಹದಲ್ಲಿ ವೀಕ್ ಆಗುತ್ತೋ ಅದ್ರ ಮೇಲೆ ಸ್ಟ್ರೆಸ್ ಸ್ಟ್ರೈಕ್ ಮಾಡುತ್ತೆ ಅಷ್ಟೇ. ಸಿಂಪಲ್ ಲಾಜಿಕ್. ಧ್ಯಾನನೇ ಬೇರೆ, ದೇವ್ ಕಾನ್ಸೆಪ್ಟೇ ಬೇರೆ. ಧ್ಯಾನ ನಿಮ್ಗೆ ಹೇಳ್ಬೇಕಾ? ಓಕೆ, ಒಂದು ಕ್ವಶನ್ಸ್. ಸೊ ಎವ್ರಿ ಡೇ ವಿ ಬಿಕಮ್ ಸಮ್ಥಿಂಗ್, ಎವ್ರಿ ಡೇ ವಿ ಬಿಕಮ್ ನಥಿಂಗ್. ಏನು? ಎವ್ರಿ ಡೇ ವಿ ಬಿಕಮ್ ಸಮ್ಥಿಂಗ್, ಎವ್ರಿ ಡೇ ವಿ ಬಿಕಮ್ ನಥಿಂಗ್. ವಾಟ್ ಇಸ್ ದಟ್ ಹೇಳಿ ನೋಡೋಣ. ಯು ಸಿ, ಗೊತ್ತಾಗಲ್ಲ ಪಾಪ ನಿಮಗೆ. ಎವ್ರಿ ಡೇ ರಾತ್ರಿ ಮಲಗಿದಾಗ ನಿದ್ರೆ ಎಷ್ಟು? 8 ಗಂಟೆ ನಿದ್ರೆ ಮಾಡ್ತೀವಿ ಅಥವಾ 6 ಗಂಟೆ ನಿದ್ರೆ ಮಾಡ್ತೀವಿ. 6 ಅವರ್ಸ್ ನಿದ್ರೆ ಮಾಡ್ಬೇಕಾರೆ ನೀನು ಗಂಡಲ್ಲ, ನೀನು ಹೆಣ್ಣಲ್ಲ, ನಿನ್ನ ಯಾವ ಜಾತಿಗೆ ಸೇರಿಲ್ಲ, ಯಾವ ಧರ್ಮಕ್ಕೆ ಸೇರಿಲ್ಲ. ಯು ಆರ್ ನಥಿಂಗ್. 6 ಗಂಟೆ 8 ಗಂಟೆ ಮನಸ್ಸು ಎಚ್ಚರ ಆದಾಗ ಯು ಬಿಕಮ್ ಸಮ್ಥಿಂಗ್. ಎಚ್ಚರ ಆದ ತಕ್ಷಣ ಇವ್ರು ರೆಕಗ್ನೈಸ್, ಇವ್ರು ಮೇಲ್ ಆರ್ ಫೀಮೇಲ್. ದನ್ ಯು ರೆಕಗ್ನೈಸ್ ದ ರೋಲ್ಸ್, ಪಾತ್ರಗಳು. ಗಂಡನ ಪಕ್ಕದ ಹೆಂಡತಿ ಇದ್ದರೆ ನೀನು ಗಂಡನ ಥರ ಆ್ಯಕ್ಟ್ ಮಾಡ್ತೀಯಾ, ಮಕ್ಕಳಿದ್ದರೆ ತಂದೆ ಥರ ಆ್ಯಕ್ಟ್ ಮಾಡ್ತೀಯಾ, ತಂದೆ ಇದ್ರೆ ಮಗನ ಥರ ಆ್ಯಕ್ಟ್ ಮಾಡ್ತೀಯಾ, ಫ್ರೆಂಡ್ ಇದ್ರೆ ಫ್ರೆಂಡ್ ಥರ ಆ್ಯಕ್ಟ್ ಮಾಡ್ತೀಯಾ. ನೀನು ಸ್ಟಾರ್ಟ್ ಆ್ಯಕ್ಟಿಂಗ್ ಸಮ್ಥಿಂಗ್. ರಾತ್ರಿ ಮಲಗಿದಾಗ ನಥಿಂಗ್, ಬೆಳಗ್ಗೆ ಎದ್ದಾಗ ಸಮ್ಥಿಂಗ್. ಸೊ ರಾತ್ರಿ ನೀನು ಮಲಗಿದಾಗ ನಥಿಂಗ್ ಆದ್ರೇ ಬೆಳಗ್ಗೆ ನೀನು ರಿಲ್ಯಾಕ್ಸ್ ಆಗಿರೋದು. 8 ಗಂಟೆ ನಥಿಂಗ್ ಆದ್ರೇ ಬೆಳಗ್ಗೆ ಖುಷಿಯಾಗಿರೋದು. ಅಲ್ಲೇನೋ ಸಮ್ಥಿಂಗ್ ಆಗಿ ಎಚ್ಚರವಾಗಿದ್ದರೆ ಬೆಳಗ್ಗೆ ರಿಲ್ಯಾಕ್ಸ್ ಆಗಿರ್ತೀರಾ? ಸೊ ವಿಚ್ ಗಿವ್ಸ್ ಹ್ಯಾಪಿನೆಸ್? ನಥಿಂಗ್ನೆಸ್. ನಿನಗೆ ರಿಲ್ಯಾಕ್ಸ್ ಮಾಡ್ತಾ ಇರೋದು, ನಿನಗೆ ಖುಷಿ ಕೊಡ್ತಾ ಇರೋದು ಯಾವುದು? ಖಾಲಿಯೇತನ. ಖಾಲಿಯೇತನ ತಾನೇ. 6 ಗಂಟೆ ನಿನ್ನ ಖಾಲಿ ಆಗ್ತಿತ್ತಾನೆ? 8 ಗಂಟೆ ನಿನ್ನ ಖಾಲಿ ಆಗ್ತಿತ್ತಾನೆ? 8 ಗಂಟೆ ಖಾಲಿ ಆದರೆ ಸಿಸ್ಟಮ್ ರಿಲ್ಯಾಕ್ಸ್ ಆಗೋದು, ದೇಹ ರಿಲ್ಯಾಕ್ಸ್ ಆಗೋದು, ಮನಸ್ಸು ರಿಲ್ಯಾಕ್ಸ್ ಆಗೋದು. ಬೆಳಗ್ಗೆ ಆದಾಗ ಈ ಬಿಕಮ್ ಸಮ್ಥಿಂಗ್, ಪಾತ್ರಗಳು ಶುರುವಾಗ್ತವೆ. ಅದಕ್ಕಾಗ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀನು ನೀ ಎಚ್ಚರ ಆದ್ರೇ ನೀನು ಯಾವ ಜಾತಿ ಅಂತ ಗೊತ್ತಾಗೋದು. ಸೊತ್ತೋದ್ರೆ ಏನಿಲ್ಲ, ಎಚ್ಚರ ಆದಾಗಲೇ ನೀ ಯಾವ ಏನೇನು ಅಂದೆಲ್ಲ ಗೊತ್ತಾಗೋದು. ಸೊ ಎವ್ರಿ ಡೇ ಬಿಕಮ್ ಸಮ್ಥಿಂಗ್, ಎವ್ರಿ ಡೇ ಬಿಕಮ್ ನಥಿಂಗ್. ಸೊ ಕಾನ್ಸಿಯಸ್ಲಿ ಬಿಕಮಿಂಗ್ ಎಂಟಿ ಈಸ್ ಕಾಲ್ಡ್ ಮೆಡಿಟೇಷನ್. ಧ್ಯಾನ ಅಂದ್ರೇನು? ಪ್ರಜ್ಞಾಪೂರ್ವಕವಾಗಿ ಮನಸ್ಸನ್ನು ಖಾಲಿ ಮಾಡೋದು. ಆ ಖಾಲಿ ಮಾಡೋಕ್ಕೆ ನಾನಾ ವಿಧಾನಗಳನ್ನು ಕೊಟ್ಟಿದ್ದಾರೆ. ಮಂತ್ರ ಕೊಟ್ಟಿರ್ಬೋದು ಅಥವಾ ಉಸಿರಾಟನ ಗಮನಿಸೋದು ಕೊಟ್ಟಿರ್ಬೋದು. ಬೇರೆ ಬೇರೆ ಏನು ಬೇಕಾಸ್ ಟೆಕ್ನಿಕ್ಸ್ ಇದೆ ಧ್ಯಾನದಲ್ಲಿ. ಆ ಚಾಂಟಿಂಗ್ ಇರ್ಬೋದು ಅಥವಾ ಆಕಾರ ಉಕಾರ ಬಕಾರ ಓಂಕಾರ ಚಾಂಟಿಂಗ್ ಇರ್ಬೋದು. ರಾಷ್ಟ್ರಾಶಿ ಇದೆ ಆಯಿತಾ. ಇದೆಲ್ಲ ಮಾಡೋದ್ರಿಂದ ಮನಸ್ಸನ್ನು ಖಾಲಿ ಮಾಡೋದು. ಖಾಲಿ ಆದಾಗಲೇ ರಿಲ್ಯಾಕ್ಸ್ ಆಗೋದು. ಏನಾರ ಇದ್ದರೆ ಇಲ್ಲ. ಸೊ ನಿನಗೆ ನಿಜವಾದ ಸುಖ ನೆಮ್ಮದಿ ಸಿಗೋದು ಖಾಲಿಯತನದಲ್ಲಿ. ದಟ್ ಈಸ್ ಮೆಡಿಟೇಷನ್. ಸ್ವಾಮೀಜಿ ಥರ ವೇಷ ಹಾಕೊಂಡು ಕುಂತ್ಕೊಳ್ಳೋ ಧ್ಯಾನ ಅಲ್ಲ. ಖಾಲಿಯತನ ಥ್ರೂ ನಾಲೆಡ್ಜ್, ಜ್ಞಾನದ ಮುಖಾಂತರವಾಗಿ ಯಾವುದನ್ನು ತಲೆಕೆಡಿಸ್ಕೊಳ್ಳದೆ ಆರಾಮಾಗಿ ಮನಸ್ಸನ್ನು ಖಾಲಿ ಮಾಡಿಬಿಟ್ರೆ ಇವರ ಯೋಗಿ. ಅದು ಟೆಕ್ನಿಕ್ ಉಪಯೋಗಿಸ್ಕೊಂಡು ಮನಸ್ಸನ್ನು ಖಾಲಿ ಮಾಡಿದ್ರೆ ಇವರ ಸಾಧಕ. ಸಾಧನೆ ಮಾಡ್ತಾ ಇದೆಯಾ? ಅರ್ಥ ಆಗ್ತಿದೆಯಾ? ಸೊ ಖಾಲಿತನ, ಎಂಪ್ಟಿನೆಸ್, ದಟ್ ಈಸ್ ಮೆಡಿಟೇಷನ್. 8 ಗಂಟೆ ಖಾಲಿ ಆದರೆ ಅದು ಆನಂದವೇ ಬೇರೆ. ಏನಿಲ್ಲ, ಥಾಟ್ಲೆಸ್ ಸ್ಟೇಟ್, ಯಾವ ಯೋಚನೆ ಇಲ್ಲ. ಹಾ ಹೇಗಿದೆ? ಏನಿಲ್ಲಪ್ಪ, ಇದೆ ಖಾಲಿ, ಏನಿಲ್ಲ. ಸ್ವಲ್ಪ ಹಾಗೆ ಕುಳ್ತ್ಕೊಂಡಿರಿ. ಓ ಹತ್ಕೊಂಡು ಆ ಕೆಲಸ ಇದೆ, ಓ ಅಲ್ಲಿ ದುಡ್ಡು ಕೊಡಬೇಕಾಯ್ತು, ಅವ್ನು ಯಾರೋ ದುಡ್ಡು ಕೊಡಬೇಕಾಯ್ತು, ನಾನಿಗೆ ದುಡ್ಡು ಕಟ್ಟಬೇಕಾಯ್ತು, ಅಯ್ಯೋ ಅವ್ರು ಹಿಂಗಂದ್ರು, ಓ ಅಯ್ಯೋ ಹಿಂಗಂದ್ರು, ಥಾಟ್ ಟಕ 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 ಬರ್ತಾ ಇರುತ್ತೆ. ಅದು ಯಾವುದಿಲ್ಲ ಅಂದರೆ ಖಾಲಿ, ರಿಲ್ಯಾಕ್ಸಿಂಗ್, ಯಾವ ಟೆನ್ಷನಲ್ಲಿ ಏನಿಲ್ವಲ್ಲ, ಆರಾಮಾಗಿದೆಯಲ್ಲ. ಕುಳಿತ್ಕೊಂಡು ಉಸಿರಾಟ ಗಮನಿಸ್ಕೊಂಡು ಅಬ್ಸರ್ವ್ ಮಾಡಿಕೊಂಡು ಹಾಗೇ ಇದ್ಕೊಂಡು ಅವನಸೆಲ್ಲ ಖಾಲಿ ಮಾಡೋದು, ಇದೇ ಧ್ಯಾನ. ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಸ್ ಕೊಡ್ತಾರೆ ಅಷ್ಟೆ. ಅದು ಪ್ರಾಕ್ಟೀಸ್ ಮಾಡಬೇಕು. ಸಾಧ್ಯನೇ ಇಲ್ಲ, ಆಗೋದಿಲ್ಲ. ನೀವು ನಿಮಗೆ ಮಾಡೋ ಕೆಲಸಗಳಿಗೆ ಸಾಧ್ಯನೇ ಇಲ್ಲ. ಅದಕ್ಕೇನು ಮಾಡಬೇಕು? ಒಂದು 1/2 ಗಂಟೆ ಕುಳಿತ್ಕೊಂಡು ಅದಕ್ಕೊಂದು ಟೆಕ್ನಿಕ್ಸ್ ಇದೆ, ಆ ಟೆಕ್ನಿಕ್ ಫಾಲೋ ಮಾಡಿಕೊಂಡು ಮನಸ್ಸಿನ ಖಾಲಿ ಮಾಡೋದೇ ಧ್ಯಾನ ಅಂತ ಕರೆಯೋದು. ಬೇಕಷ್ಟೇ. ವಿಪಸನ ಮೆಡಿಟೇಷನ್ಸ್ ತುಂಬ ಇದೆ. ಒಂದು ಸಿಂಪಲಾಗಿ ಹೇಳಬೇಕು ಅಂದರೆ ವಿಪಸನ ಮೆಡಿಟೇಷನಲ್ಲಿ 10 ದಿನದಲ್ಲಿ 9 ದಿನ ಮೌನವಾಗಿರಬೇಕು. 9 ದಿನ ಮೌನದಲ್ಲಿ 4 ದಿನಗಳು ಆನಾಪಾನ ಅಂತ ಬರೀ ಉಸಿರಾಟವನ್ನೇ ಗಮನಿಸೋದು. ಅದೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಬರೀ ಉಸಿರಾಟವನ್ನೇ, ಏನಿಲ್ಲ, ಉಸಿರು ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತದೆ. ಎಷ್ಟು ದಿನ? 4 ದಿನ ಗಮನಿಸೋದು. ಏನಿಲ್ಲ, ಟೆಕ್ನಿಕ್ ಇಷ್ಟೇ. 4 ದಿನ ಆದಮೇಲೆ ಇನ್ನೊಂದು ಟೆಕ್ನಿಕ್ ಬರುತ್ತೆ. ದೇಹನೆಲ್ಲ ಇಮ್ಯಾಜಿನ್ ಮಾಡಿಕೊಂಡು ಉಸಿರಾಟ ಗಮನಿಸ್ಕೊಂಡು ಚಿದ್ರ ಚಿದ್ರ ಮಾಡೋದು. ಖಾಲಿ ಸೆನ್ಸೇಷನ್ ಎಲ್ಲ ಅಬ್ಸರ್ವ್ ಮಾಡೋದು. ಏನಾಗುತ್ತೆ, ಏನು ಮಾಡುತ್ತೆ, ಗಮನಿಸು ಗಮನಿಸು, ಜಸ್ಟ್ ಅಬ್ಸರ್ವ್ 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 ಸೆನ್ಸೇಷನ್ಸು. ಅದೆಲ್ಲ ದೇಹ ಎಲ್ಲ ಚಿದ್ರ ಮಾಡೋದು. 9 ದಿನ ಆದಮೇಲೆ 9 ದಿನ ಮಾತಾಡೋಂಗಿಲ್ಲ, ಆಮೇಲೆ ಮಾತಾಡೋಕ್ಕೆ ಮನಸ್ಸೇ ಬರೋಲ್ಲ, ಫುಲ್ ಖಾಲಿ. 10 ಡೇಸ್ ಮೆಡಿಟೇಷನ್, ಇದು 20 ಡೇಸ್ ಮೆಡಿಟೇಷನ್, 30 ಡೇಸ್ ಮೆಡಿಟೇಷನ್, ಈ ಥರ ಎಲ್ಲ ಇದೆ. ಅರ್ಥ ಆಗ್ತಿದೆ? ತುಂಬ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಮನಸ್ಸಿನಲ್ಲಿ ನಮಗೇನಾಗ್ತಾ ಇದೆ, ಟೆನ್ಷನ್ ಆಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ. ಹೆಚ್ಚು ಲಗೇಜ್ ತೊಗೊಂಡೋಗಿ. ಹಾಂ, ಹಂಗೆ ಒಂದು
1993 ಮೆಡಿಟೇಷನ್ ಅಲ್ಲಿ ಪುಣಾದಲ್ಲಿ ರಜನೀಶ್ ಆಶ್ರಮದ ಒಂದು ಮೆಡಿಟೇಷನ್ ಮಾಡಿ, ಇಟ್ಸ್ ಕಾಲ್ಡ್ ಮಿಸ್ಟಿಕ್ ರೋಸ್ ಮೆಡಿಟೇಷನ್ ಅಂತ. ಅದ್ರೇನು ಗೊತ್ತಾ, ಒಂದು ದಿನದಲ್ಲಿ 3 ಗಂಟೆ ನಗ್ತಾ ಇರಬೇಕು, 3 ಅವರ್ಸ್ ಸುಮ್ಮನೆ ನಗ್ತಾ ಇರೋದು. ಒಂದು 400 ಜನ ಇರ್ತೀವಿ, ಎಲ್ಲ ನಕ್ಕ ಚೆನ್ನಾಗಿ ನಕ್ಕಿ 3 ಗಂಟೆ ಅಳಬೇಕು. ಅಳೋದು ಹೆಂಗೆ, ನಮ್ಗೇನು ಯಾವುದಿರಲಿಲ್ಲ, ಒಂದು ಯಾವುದೋ ಒಂದು ಇನ್ಸಿಡೆಂಟ್ ಯಾವುದು ಇರಲಿಲ್ಲ, ಯೋಚನೆ ಮಾಡಿ ಹೆಂಗಪ್ಪ ಅಳೋದು, ಎಲ್ಲರೂ ಅಳ್ತಿದ್ದಾರೆ ಅಂತ. ಆಮೇಲೆ ಏನೋ ನಮ್ಮ ಚಿಕ್ಕಪ್ಪಂದು ಯಾವುದೋ ಒಂದು ವಿಷಯ ನೆನಪು ಬಂತು, ಅವ್ರು ಸತ್ತೋಗಿದ್ರು. ಅವ್ರು ನೆನೆಸ್ಕೊಂಡು ನಾನು 3 ಗಂಟೆ ಹತ್ತೆ ಆಮೇಲೆ, ಅವಾಗ ಯಾಕೆ ಅವ್ರು ಸತ್ತ ನಾನು ಹತ್ತಿರಲಿಲ್ಲ, ಒಳಗಡೆ ಇತ್ತು. 3 ಗಂಟೆ ಅಳಬೇಕು, ಆಮೇಲೆ 3 ಗಂಟೆ ಸೈಲೆಂಟಾಗಿರಬೇಕು. ದೆನ್ ಯು ಬಿಕಮ್ ಎ ಮಿಸ್ಟಿಕ್ ರೋಸ್, ಅದ್ಭುತವಾದ ಒಂದು ಹೂ ಆಗ್ತೀಯ ನೀನು. ಏನು ದೇಹ ಅಂತ ತೆಲಾಡೋ ರೀತಿ ಆಗುತ್ತೆ, ಯಾವುದೇ ಮನಸ್ಸಲ್ಲಿ ಏನೂ ಇರಲ್ಲ, ಮನಸ್ಸಲ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿರ್ತದೆ. ನಕ್ಕಿರ್ತೀನಿ, ಹತ್ತಿರ್ತೀನಿ, ಸೈಲೆಂಟಾಗಿರ್ತೀನಿ. ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಹೇಳೋದು, ನಿಮಗೆ ಈ ಥರ ಬೇಕಾಸ್ ಮೆಡಿಟೇಷನ್ ಟೆಕ್ನಿಕ್ಸ್ ಇದೆ. ಸೊ ಮನಸ್ಸಲ್ಲಿ ಒತ್ತಡವನ್ನು ಇಟ್ಕೊಂಡ್ರೂ ಕೂಡ ನಮಗೆ ಅದು ಖಾಲಿಯಾಗಿ ಮಾರ್ಪಾಟಾಗುತ್ತೆ. ಸ್ಟ್ರೆಸ್ ವಾಟ್ ಈಸ್ ಸ್ಟೋರ್ಡ್ ದಟ್ ಕನ್ವರ್ಟೆಡ್ ಇನ್ ಟು ಡಿಸೀಸ್. ನಿಮ್ಮ ಏನಿಲ್ಲ, ವೆರಿ ಸಿಂಪಲ್. ನಿಮಗೆ ಒತ್ತಡ ಅಂತೀವಲ್ವ, ಟೆನ್ಷನ್ ಅಂತೀವಲ್ವ, ಒಬ್ಬೊಬ್ಬರು ದೇಹದ ರಚನೆ ಒಂದಾಗುತ್ತೆ. ಸಪೋಸ್ ನನಗೆ ಯಾವ್ದಾದ್ರು ತುಂಬ ಸ್ಟ್ರೆಸ್ ಆಯಿತು ಅಂದರೆ, ನನಗೆ ಪ್ಯಾಂಕ್ರಿಯಾಸ್ ವೀಕ್ ಇದ್ದರೆ ನನಗೆ ಬೇಗ ಡಯಾಬಿಟಿಕ್ ಬರುತ್ತೆ, ಸರ್ಕ್ಯುಲರಿ ಸಿಸ್ಟಮ್ ವೀಕ್ ಇದ್ದರೆ ನನಗೆ ಬೇಗ ಬಿ ಪಿ ಬರುತ್ತೆ, ಅಪ್ಪ ಈ ತಲೆ ಈ ಕಡೆ ಯಾವುದೋ ಪಾರ್ಟ್ ವೀಕ್ ಇದ್ದರೆ ನನಗೆ ಮೈಗ್ರೇನ್ ಅಟ್ಯಾಕ್ ಬಂದುಬಿಡುತ್ತೆ, ಅಥವಾ ಡೈಜೆಸ್ಟ್ ಸಿಸ್ಟಮ್ ಏನಾದ್ರು ವೀಕ್ ಇದ್ದರೆ ನನಗೆ ಅಸಿಡಿಟಿ ಗ್ಯಾಸ್ಟಿಕ್ಕು ಜಾಸ್ತಿ ಆಗಿಬಿಡುತ್ತೆ, ಬ್ಯಾಕ್ ಏನಾರು ನನಗೆ ವೀಕ್ ಇದೆ ಬ್ಯಾಕ್ ಪೇನ್ ಬಂದುಬಿಡುತ್ತೆ. ಯಾವ ಪಾರ್ಟು ನಿನ್ನ ದೇಹದಲ್ಲಿ ವೀಕ್ ಆಗುತ್ತೋ ಅದ್ರ ಮೇಲೆ ಸ್ಟ್ರೆಸ್ ಸ್ಟ್ರೈಕ್ ಮಾಡುತ್ತೆ, ಅಷ್ಟೇ ಸಿಂಪಲ್ ಲಾಜಿಕ್. ಒಬ್ರಿಗೆ ಹಿಂಗೆ ಆಗಬೇಕು ಅಂತ ಏನಿಲ್ಲ, ಒಬ್ರಿಗೆ ಯಾವ್ದು ವೀಕ್ ಇರುತ್ತೋ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಬೇರೆ ಏನೇನೇ ಇಲ್ಲ, ಎನಿಥಿಂಗ್ ನಿನ್ನ ನಿಮ್ಮ ಪ್ರಕಾರ ನಿಮ್ಮ ದೇಹದಲ್ಲಿ ಯಾವ ವೀಕ್ ಇದೆ ಅದ್ರ ಮೇಲೆ ಮೊದಲು ಸ್ಟ್ರೈಕ್ ಆಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ಪಾರ್ಟಿಗೆ ಹೊಡೆಯುತ್ತೆ, ಅದಾದ್ಮೇಲೆ ಹಿಂಗೆ ಹೊಡ್ಕೊಂಡು ಹೋಗ್ತಾ ಇರ್ತದೆ. ಸೊ ಒತ್ತಡರಹಿತವಾದ ಜೀವನ ಇಸ್ ರಿಯಲ್ ಲೈಫ್. ಅದು ಸುಲಭ ಅಲ್ಲ, ಅದು ಕಲಿಬೇಕು ಅಂದರೆ ತುಂಬ ಜ್ಞಾನ ಬೇಕು. ಒತ್ತಡ ಬಿಡಬೇಕು ಅಂತೀವಿ ಹೊರಗಿನ ಫೋರ್ಸಸ್ ಒತ್ತಡಕ್ಕೆ, ಅದಕ್ಕೆ ಅದಕ್ಕೆ ಇನ್ನೊಂದು ಸಿಂಪಲ್ ರೂಲ್ ಇದೆ, ಅದನ್ನ ನೀನು ಕತೆ ಹೇಳ ಹೇಳ ನೋಡಪ್ಪ, ವೆರಿ ಸಿಂಪಲ್, ನಿಮಗೋಸ್ಕರ ಇದು ನಿಮಗೆ ಯೂಸ್ ಆಗುತ್ತೆ. ಮನುಷ್ಯನಿಗೆ ದುಃಖ ಬರೋದಕ್ಕೆ ಕಾರಣಗಳು ಯಾವುದು? ಆಸೆಯೇ ದುಃಖಕ್ಕೆ ಕಾರಣ. ಅಲ್ಲ, ಅದು ಹಳೆಯ ಡೈಲಾಗ್, ಬುದ್ಧಂದು ಪುಸ್ತಕ ಓದು, ಬುದ್ಧ ಅವ್ರ ಡೈಲಾಗ್ ಅದು, ಪಾಪ ಬುದ್ಧ ಹೇಳೋ ಹಳೆಯ ಡೈಲಾಗ್ ಅದು. ಈಗ ಹೊಸ ಡೈಲಾಗ್ಗಳನ್ನು ಅರ್ಥ ಮಾಡ್ಕೊಡು. ಉದಾಹರಣೆ ನೋಡಪ್ಪ, ನಿಮಗೆ ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿನೂ ಊಟ ಇಲ್ಲ, ಕಲ್ಪನೆ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, 2 ದಿನ ಊಟ ಇಲ್ಲ, ಹುಣ್ಣಿಮೆಯ ರಾತ್ರಿ, ಒಳ್ಳೆ ಬೆಳದಿಂಗಳು, ಟೆರೆಸರ್ ಕುಳಿತಿದ್ದೀರಾ, ನಿಮ್ಮ ನಲ್ಲೇ ಬರ್ತಾಳೆ, ನಲ್ಲೇ ಬಂದು ಓ ನನ್ನ ನಲ್ಲ ಅಲ್ಲಿ ನೋಡು ಚುಕ್ಕಿ ಚಂದ್ರಮನ ಅಂತಾಳೆ. ನೀವು ಚಂದ್ರನ ಕಡೆ ನೋಡ್ತೀರಾ, ಚಂದ್ರ ಚಪಾತಿ ಥರ ಕಾಣ್ತಾನೆ. ಯಾಕೆ ಹೇಳಿ, 2 ದಿನ ಊಟ ಇಲ್ವಲ್ಲ, ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಾಯಂಕಾಲ ಊಟ ಇಲ್ಲ, ಏನಂದ್ರೆ ಏನಿಲ್ಲ. ದೊಡ್ಡ ಸ್ವಾಮೀಜಿಗಳು ಬಂದ್ಬಿಟ್ಟು ನಿಮ್ಮನ್ನು ಕೇಳ್ತಾರೆ, ಮಗು ನಿನಗೆ ಆತ್ಮ ಸಾಕ್ಷಾತ್ಕಾರ ಬೇಕೋ ಚಿತ್ರಾನ್ನ ಬೇಕೋ ಅಂತಾರೆ. ನೀವೇನು ಕೇಳ್ತೀರಿ, ಗುರುಗಳ ಚಿತ್ರಾನ್ನ ಕೊಡಿ, ಚಿತ್ರಾನ್ನ ಕೊಡಿ ಕೇಳ್ತೀರಿ. ಅಂದರೆ ನಿನಗೆ ದುಃಖ ಬರೋದು ಆಹಾರ ಇಲ್ಲದಾಗ. ಯಾವುದೇ ವ್ಯಕ್ತಿಯಾಗಲಿ, ನಮ್ಮ ದೇಶದಲ್ಲೂ ಕೂಡ, ಹೊರ ದೇಶದಲ್ಲೂ ಕೂಡ ಎಷ್ಟು ಜನ ಊಟಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ 40% ಜನಗಳು ಒದ್ದಾಡ್ತಾರೆ ಊಟಕ್ಕೆ. ಒಂದಿನ ಕಷ್ಟಪಡಬೇಕು, ಸಂಪಾದನೆ ಮಾಡ್ಕೋಬೇಕು, ತಿನ್ನಬೇಕು. ನಿಮಗೆ ಊಟ ಇದೆ ತಾನೇ, ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ. ಎರಡನೇ ಕಂಡೀಷನ್ನು ಮನುಷ್ಯನ ದುಃಖ ಬರೋದು. ರಕ್ಷಣೆ ಇಲ್ಲದಾಗ ಯಾವ ರೀತಿ ರಕ್ಷಣೆ? ಪ್ರಕೃತಿಯಿಂದ ರಕ್ಷಣೆ. ಈ ಮಳೆ ಬಂದರೆ ನನ್ನ ಮಳೆ ನೆನ್ಕೊಂಡು ಬದುಕೋಕ್ಕಾಗತ್ತಾ? ಪ್ರಾಣಿಗಳು ಬದುಕ್ತಾ ನಾನು ಬದುಕೋಕ್ಕಾಗಲ್ಲ. ಚಳಿಲಿ ಬದುಕೋಕ್ಕಾಗತ್ತಾ? ಬಿಸಿಲು ಬದುಕೋಕ್ಕಾಗತ್ತಾ? ನನಗೆ ಒಂದು ಮನೆ ಬೇಕು. ಸ್ವಂತ ಮನೆ ಬೆಸ್ಟೋ, ಬಾಡಿಗೆ ಮನೆ ಬೆಸ್ಟೋ, ಒಬ್ಬೋಗಿದ ಮನೆ ಬೆಸ್ಟೋ, ಯಾವ್ದು ಬೆಸ್ಟು? ಸ್ವಂತ ಮನೆ. ನಿನ್ನ ತಲೆ ಇಲ್ಲೇ ದಡ್ಡ. ಸದ್ಯಕ್ಕೆ ರಕ್ಷಣೆ ಬೇಕು ನನಗೆ. ದುಡ್ಡಿದ್ರೆ ಸ್ವಂತ ಕಟ್ಕೋ, ಇಲ್ಲಾಂದ್ರೆ ಬಾಡಿಗೆಲ್ಲಿರು, ಇಲ್ಲಾಂದ್ರೆ ಬೋಗಿದಲ್ಲಿರು, ರಕ್ಷಣೆ ಬೇಕು ಅಷ್ಟೇ. ಸ್ವಂತ ಇದ್ರು ಗ್ಯಾರಂಟಿ ಇಲ್ಲ. ನೀವು 50 ಲಕ್ಷ ಖರ್ಚು ಮಾಡಿ, ಈಗ ನಾನೀ ಮನೆ ಕಟ್ಟಿದ್ದೀನಲ್ವನ್ನಪ್ಪ, ಕಷ್ಟಪಟ್ಟು ಕಟ್ಟಿದ್ದೀನಿ, ನಾನು ಸತ್ತೋಗ್ಬಿಟ್ರೆ ನಮ್ಮಪ್ಪ ಕಟ್ಟಾಗಂದ್ಬಿಟ್ಟು ಆ ಸ್ಟೇರ್ ಕೇಸ್ ಕೆಳಗಡೆ ಟ್ಯಾಂಕ್ ಇದೆ ಅಲ್ಲ, ಅಲ್ಲಿ ಹಾಕ್ತಾರ ನನ್ನ ಸ್ಟೇರ್ ಕೇಸ್ ಕೆಳಗಡೆ. ನನಗೆ ಜಾಗ ಇಲ್ಲ ಸತ್ತೋದ್ರೆ, ಕಷ್ಟಪಟ್ಟು ಕಟ್ಟಿದ್ದೀನಿ, ಹಾಕತ್ತಾನೆ? ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರ್ ಬೆಡ್ರೂಮ್ ಮೇಲೆ ಹಾಕ್ಬಿಟ್ಟು ನಮ್ಮಪ್ಪ ಕಟ್ಟಾರ ಅಂದ್ಬಿಟ್ಟು ಮೇಲ್ಗಡೆ ಇದಾಕೊಳ್ಳೋದು, ಕಾಟ್ ಹಾಕೊಳ್ಳೋದು. ಆಗಲ್ಲ, ಒಳ್ಳೆ ಇಲ್ಲ. ಸ್ವಂತದ್ದು ಏನು ಮಹಾಸ್ವಂತ, ಮನುಷ್ಯಕ್ಕೆ ಸೆಕೆಂಡ್ ಸರಿ ತೊಗೊಂಡು ಹೋಗ್ತಾರೆ ನನ್ನ. ಜಾಗನೇ ಇಲ್ಲ ರೀ, ಇಟ್ಕೊಳ್ಳೋದಪ್ಪ. ಅದ್ರ ಬೆಡ್ರೂಮ್ ಇದ್ರಿ ಏನೀಗ, ಕಾರ್ ಪಾರ್ಕಿಂಗ್ ಎಲ್ಲರೂ ಹಾಕ್ಲಿಕ್ಕೆ ಹೋಗಲಿ, ನಮ್ಮಪ್ಪ ಇಲ್ಲೇ ಇರಲಿ, ಯಾಕೆ ಹೊರಗಡೆ ತೊಗೊಂಡೋಗೋಣ, ಹಾಕೊಳ್ಳಿ. ಇಲ್ಲ ಸತ್ತ ಮೇಲೆ ಅಪ್ಪ ದೆವ್ವ ಆಗ್ಬಿಡ್ತಾನೆ, ಇದ್ದಾಗ ದೇವರು.
ದೇವ ಅದಕ್ಕೆ ಬೇರೆ ಮಂತ್ರ ಬೇರೆ ಕೇಳ್ತಾರೆ ಯಾವ ಟೈಮ್ ಸತ್ರಿ ಜ್ಯೋತಿಷ್ಯ ಬೇರೆ ಕೇಳ್ತಾನೆ ಅಲ್ವೇನ್ರಿ. ಸೊ ಸ್ವಂತದಾದ್ರೇನು, ಬಾಡಿಗೆ ಆದ್ರೇನು, ಭೋಗ್ಯ ಆದ್ರೇನು, ಒಟ್ಟನ ರಕ್ಷಣೆ ಬೇಕು ಅಷ್ಟೇ ಅಷ್ಟೇ. ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ. ಮೂರನೇ ಕಂಡೀಷನು, ನೀವು ದೊಡ್ಡ ಬಂಗ್ಲೋಲಿ ಇರ್ತೀರಾ, ಎಲ್ಲ ಹಣ್ಣು ಹಂಪ್ಲ ರಾಶಿ ರಾಶಿ ಇರುತ್ತೆ, ಆದರೆ ಒಬ್ಬರೇ ಇರ್ತೀರಾ, ಸಂತೋಷವಾಗಿರ್ತೀರಾ? ಆಗಲ್ಲ. ಅಂದರೆ ನಿನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಸಮಾಜ ಸಂಸಾರ ಯಾರಾದರೂ ಒಬ್ರು ಇರಬೇಕು, ಪ್ರೀತಿನೆಲ್ಲ ಹಂಚ್ಕೊಳ್ಳೋಕ್ಕೆ. ನಿಮ್ಗೆ ಯಾರಾದರೂ ಒಬ್ರು ಇದ್ದಾರಲ್ವಾ? ಸೊ ಊಟ ಇದೆ, ಇರಕ್ಕೆ ಮನೆ ಇದೆ, ನಿನ್ನ ಪ್ರೀತಿ ಹಂಚ್ಕೊಳ್ಳೋ ಯಾರು ಇದ್ದಾರೆ, ಮೂರೇ ಕಂಡೀಷನ್. ಈ ಮೂರಕ್ಕೋಸ್ಕರ ಮಾತ್ರ ನೀನು ಭಗವಂತನನ್ನು ಕೇಳಬೇಕು. ಊಟ ಇಲ್ಲದಾಗ, ರಕ್ಷಣೆ ಇಲ್ಲದಾಗ, ಪ್ರೀತಿ ಇಲ್ಲದಾಗ ದೇವರನ್ನು ಕೇಳು. ಇವು ಮೂರು ಇದ್ದುಕೊಂಡು ನೀನು ಎಕ್ಸ್ಟ್ರಾ ಕೇಳಿದ್ರೆ ನಿನ್ನಂಥ ಶತಮೂರ್ಖ ಇನ್ನೊಬ್ಬ ಇಲ್ಲ, ದೇವ್ರದ್ದು ಅಡ್ಡ ಅಲ್ಲ ಅವ್ನಿಗೆ ಗೊತ್ತು. ಇವು ಮೂರಿದ್ದು ನಾವು ಒದ್ದಾಡ್ತಿರ್ತೀವಿ. ಮೂರಕ್ಕೋಸ್ಕರ ಎಷ್ಟು ಜನ ಒದ್ದಾಡ್ತಾರೆ, ಊಟಕ್ಕೋಸ್ಕರ ಎಷ್ಟು ಜನ ಒದ್ದಾಡ್ತಾರೆ. ಬೆಂಗಳೂರಿನಲ್ಲಿ ನಾನು ಲಾಸ್ಟ್ ನ್ಯೂಸ್ ಪೇಪರ್ ನೋಡಿದೀನಿ, 2000 ಕುಟುಂಬಗಳು ಫುಟ್ಪಾತಲ್ಲಿ ವಾಸ ಮಾಡ್ತಾಯಿದ್ದಾರೆ. ಇನ್ನೂ ಜಾಸ್ತಿ ಇದೆ, ಈಗ ಮಾಡ್ಕೊಳ್ಳಿದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ಯಾರು ಪ್ರೀತಿ ಹಂಚ್ಕೊಳ್ಳೋಕೆ ಯಾರೂ ಇಲ್ಲ. ಈ ಮೂರು ಇದ್ದಾಗ ಯಾಕೆ ನೀವು ಟೆನ್ಷನ್ ಮಾಡ್ಕೋತೀರಿ, ಯಾಕೆ ನೀವು ಹೋಗಿ ಪೂಜೆ ಪೂಜೆಯಿಂದ ಮಾಡಿ ಮಾಡಿ ದೇವರ ಹೆಸ್ರಕ್ಕೆ ಹೋಗಿ ಕೇಳ್ತೀರಿ? ಸೊ ಬರೀ ಮೂರಕ್ಕೆ ಮಾತ್ರ ನೀವು ಭಗವಂತನನ್ನು ಕೇಳಬೇಕು. ಮೂರು ಇದ್ದ ಮೇಲೆ ಟೆನ್ಷನ್ ಮಾಡಿಕೊಂಡ್ರೆ ನಿನಗೆ ಬುದ್ಧಿ ಸರಿ ಇಲ್ಲ, ನೀನು ಶತಮೂರ್ಖ. ಅಲ್ಲ, ಬುದ್ಧಿನೇ ನಿನ್ಗೆ ಬೇಸಿಕ್ಸ್ ಅರ್ಥ ಆಗಿಲ್ವಲ್ಲ, ಬೇಸಿಕ್ ನಾಲೆಡ್ಜ್ ಇದ್ಮೇಲೆ ಇನ್ನೇ ಕೂತೀಯ ನೀನು. ಈ ಮೂರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಖುಷಿಯಾಗಿರುತ್ತೆ. ಅಂದರೆ ನಿಮಗೆ ಕೆಪಾಸಿಟಿ ಇರುತ್ತೆ, ಆ ಕೆಪಾಸಿಟಿಗೆ ತಕ್ಕಾಗೆ ನೀನು ಸಂಪಾದನೆ ಮಾಡೋದು ತಪ್ಪಿಲ್ಲ. ನಾನು ದಿನಕ್ಕೆ ಒಂದು 2,000 ಮಾಡ್ತೀನಿ, ನೀವು 20,000 ಮಾಡ್ತೀನಿ, ನೋ ಪ್ರಾಬ್ಲಮ್. ಯುವ ಕೆಪಾಸಿಟಿ, ನೀನು 200,000 ಮಾಡು, ನೋ ಪ್ರಾಬ್ಲಮ್. 2 ಕೋಟಿ ಮಾಡು, ನೋ ಪ್ರಾಬ್ಲಮ್. ಆದರೆ ಯುವರ್ ಕಂಟ್ರೋಲ್ ಬೈ ದ ಲಾ ಆಫ್ ನೇಚರ್. ನಾನು 10,000 ಸಂಪಾದನೆ ಮಾಡ್ತೀನಿ, ನಾನು ತಿನ್ನೋದು 2 ಚಪಾತಿ ಒಂದಷ್ಟು ಪಲ್ಯ, ನೀನು 100,000 ಸಂಪಾದನೆ ಮಾಡ್ತೀನಿ, ನೀವು ತಿನ್ನೋದು 2 ಚಪಾತಿ ಪಲ್ಯ. ಬೇಕಂದ್ರೆ CM ಫೋನ್ ಮಾಡಿ ನೋಡಿ, CM ಆದಮೇಲೆ ಏನಾದ್ರು 50 ಚಪಾತಿ, 10 ಕೆಜಿ ರೈಸ್ ತಿಂತೀರಾ, 30 ಕೆಜಿ ಸ್ವೀಟ್ಸ್ ತಿಂತೀರಾ ಅಂತ. ಇಲ್ಲ, ಮತ್ತು ಇಲ್ಲಿ ಕಡಿಮೆ ಆಗಿರ್ತದೆ, ಟೆನ್ಷನ್ ಜಾಸ್ತಿಯಾಗಿ ಅಲ್ವಾ? ಪ್ರಕೃತಿ ಕಂಟ್ರೋಲ್ ಇಟ್ಕೊಂಡಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ನಾನು ಶ್ರೀಮಂತ ಅಂದ್ಬಿಟ್ಟು 5 ಬಟ್ಟೆ ಹಾಕ್ಕೊಳ್ಳಿ, ಶರ್ಟ್ ಮೇಲೆ ಶರ್ಟು ಸಕೆತ್ಬಿಡುತ್ತೆ. ಏನಾದರೂ ಈ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ 50 ಕೋಟಿ 100 ಕೋಟಿ ಇದ್ದರೆ 200 ವರ್ಷ ಲೈಫ್ ಅಂತ ಎಲ್ಲರೂ ಇದೆಯಾ ರಿಸರ್ಚ್ ರಿಪೋರ್ಟು? ಇಲ್ಲ. ದಟ್ ಮೀನ್ಸ್ ಯು ಆರ್ ಕಂಟ್ರೋಲ್ ಬೈ ದ ಲಾ ಆಫ್ ನೇಚರ್. ಬೇಸಿಕ್ ನೆಸೆಸಿಟಿ ಫುಲ್ಫಿಲ್ ಆದಮೇಲೆ ನೀವು ನಿಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಸಂಪಾದನೆ ಎಷ್ಟಾರ ಮಾಡಿ, ಟೆನ್ಷನ್ ಮಾಡ್ಕೋಬಾರ್ದು. ತುಂಬ ಜನ ಹಂಗೇ ಮಾಡೋದು, 100,000 ಬಂದು ಸಾಲಲ್ಲ, 200,000 ಬಂದು ಸಾಲಲ್ಲ, 500,000 ಬಂದು ಸಾಲಲ್ಲ, ಒದಾಡ್ತಿರ್ತಾರೆ. ಕಷ್ಟಪಟ್ಟು ಎಲ್ಲ ಮಾಡಿ ಹೊಸದಾಗ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಜೋರಾಗಿ ಜನಗಳು ಕರೆದು ಸ್ವೀಟ್ ಚೆನ್ನಾಗಿದೆಯಾ, ಸ್ವೀಟ್ ಚೆನ್ನಾಗಿದೆಯಾ ಅಂತಾರೆ. ಅವ್ನು ತಿನ್ನೋಕ್ಕಾಗಲ್ಲ, ಶುಗರ್ ಬಂದುಬಿಟ್ಟಿರ್ತದೆ. ಬೇರೆಯವ್ರು ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಂಡೋರು. ನಿಂದಷ್ಟೆ, ಎಲ್ಲರಿಗೂ ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಬಾತ್ರೂಮಲ್ಲಿ ಟೈಲ್ಸ್ ಹಾಕ್ಸ್ಬಿಟ್ಟಿದ್ರೆ, ಏನು ಗ್ರಾನೈಟ್ ಹಾಕ್ಬಿಟ್ಟಿದ್ರೆ ಬಾತ್ರೂಮ್ ತೆಗೆದು ತೋರಿಸ್ತೀಯ, ಅಲ್ಲಿ ನೋಡಿ ಹೆಂಗದೆ ಅಂತ. ಓ ಅಂತಾರೆ, ಯಾವನಾರು ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಿನ್ನ 50,000 ಡಮಾರು ಅಂತಾರೆ. ಅವ್ನ ಮೈಂಡು ಡಿಮ್ಮು ಡಲ್ ಆಗಿರುತ್ತಲ್ಲ. ಈಗ ಕೆಲವ್ರು ಕಲರ್ ಬ್ರೈಟ್ ಆಗಿರಬೇಕು, ಕೆಲವ್ರು ಡಿಮ್ ಆಗಿರಬೇಕು, ಕೆಲವ್ರು ಡಾರ್ಕ್ ಆಗಿರಬೇಕು. ಯಾಕೆ ಅವ್ನ ಮೈಂಡ್ ಇರೋದಂಗೆ, ಅವ್ನು ತಗೊಂಡು ಕಾಮೆಂಟ್ ಮಾಡ್ತಿರ್ತಾನೆ. ನೀವು ಅವ್ರ ಕಮೆಂಟ್ ಎಲ್ಲ ಕೇಳ್ತಾ ಕೂತಿರ್ತೀರಿ, ಹಿಂಗಿದೆ 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 ಅಂತ. ಅಯ್ಯೋ, ನಿನ್ಗೆ ಯಾವ್ದು ಇಷ್ಟ ಅಂತ ಎಂಜಾಯ್ ಮಾಡಪ್ಪ ಅಲ್ಲ. ಹಂಗೆ ಸ್ಟ್ರೆಸ್ ಫ್ರೀ ಲೈಫ್ ಆದರೆ ಬೇಸಿಕ್ ನೆಸೆಸಿಟೀಸ್ ಅರ್ಥ ಮಾಡ್ಕೋಬೇಕು. ಇದು ಬರಬೇಕಾದ್ರೆ ಅಷ್ಟು ಸುಲಭವಾಗಿ ಹೋಗಲ್ಲ. ನೀವು ಕೇಳ್ತೀರಿ ಓಕೆ ಹಿಂಗೆ ಹೇಳಿದ್ದಾರೆ ಅಂತ, ಬಟ್ ಆಳೋಗಿ ಹೋಗ್ಬೇಕು, ಸಾಧನೆ ಮಾಡಬೇಕು, ಮನಸ್ಸು ಖಾಲಿ ಆಗಬೇಕು. ಖಾಲಿ ಆಗಿ 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 ಸತ್ಯದ ಥಾಟ್ಸ್ ಒಳಗಡೆ ಬಂದಾಗ ಅದು ಬಿಕಮ್ ಸ್ಟ್ರಾಂಗ್. ಆಗ ಯಾವ ನಡ್ಕೊಂಡು ಹೋಗುತ್ತೆ ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಯು ಶುಡ್ ಬಿ ಆ್ಯಕ್ಟಿವ್. ಸೊ ನಿನ್ನ ಕೆಲಸ ಮಾಡು, ಎಷ್ಟಾರ ಬರಲಿ, 100,000 ಬರಲಿ, 10 ಕೋಟಿ ಬರಲಿ, ನೋ ಪ್ರಾಬ್ಲಮ್. ಓ, ಎಷ್ಟಾರ ಬರಲಿ, ಕೆಲಸ ಮಾಡು, ಬರಲಿ, ನಿನ್ನ ಕೆಪಾಸಿಟಿ ಮೇಲೆ. ಈಗ ಅವ್ರು 10,000 ಮಾಡ್ಬೋದು, ನೀವು 100,000 ಮಾಡ್ಬೋದು, ಬಟ್ ಯು ಆರ್ ಆಲ್ ಸೇಮ್, ಕಂಟ್ರೋಲ್ ಬೈ ದ ಲಾ ಆಫ್ ನೇಚರ್. ಎಕ್ಸ್ಟ್ರಾ ಅಷ್ಟು 2 ಚಪಾತಿ. ನೀನೇನ ಸಾವುಕಾರ ಅಂತ ಸೂಪರ್ ಡೆಲಿವರಿ ತಿನ್ನಕ್ಕೆ ಹೋದ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ, ಸೂಪರ್ ಡಿಸೀಸ್ ಬರ್ತವೆ ಲಿಂಕ್ ಅದು. ಹಂಗೆ ಅರ್ಥ ಮಾಡ್ಕೋಬೇಕು, ನಾಲೆಡ್ಜ್ ಬರಬೇಕು, ಅದು ಬರೋಕ್ಕೆ ಸಡನ್ನಾಗಿ ಬರಲ್ಲ. ಪ್ರಕೃತಿ ನೋಡಿ ಕಲಿಬೇಕು. ಅದಕ್ಕೆ ಹೇಳಿ, ಹಿಂದಿನ ಕಾಲದಲ್ಲೆಲ್ಲ ಹೇಳ್ಬಿಟ್ಟಿದ್ದಾರೆ, ದೇಶ ಸುತ್ತು ಕೋಶ ಓದು ಅಂತ. ಆ ಓದಿ ಪ್ರಾಕ್ಟಿಕಲ್ ತಗೋಬೇಕು. ಏನೇನು ನೋಡೋ, ನನಗೂ ಅಷ್ಟೇನಪ್ಪ ಕೋಪ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಎಷ್ಟು ಏನು ಡಿಫ್ರೆನ್ಸ್ ಏನಪ್ಪ ಅಂದರೆ, ವೆರಿ ಸಿಂಪಲ್,
ನೋಡ್ರಿ ಎಷ್ಟು ಸಿಂಪಲ್ ಅಂದರೆ ನೀರಿಗೆ ಧುಮುಕ್ತೀನಿ, ನಾನು ಗ್ರೇಟ್ ಸ್ವಿಮ್ಮರು, ಅದು ನನಗೆ ಚಳಿ ಆಗತ್ತಾ, ನನ್ನ ನೀರಾಗತ್ತಾ, ಅದು ಈಜ್ಕೊಂಡು ಹೋಗ್ತೀನಿ. ಈಜ್ ಬರ್ದಿರೋ ಧುಮುಕ್ಬಿಟ್ರೆ ಅಲ್ಲೇ ಮುಳುಗ ಸತ್ತೋಗ್ತಾನೆ. ಸೊ ನಾನು ಈಜ್ ಕಲ್ತಿದ್ದೀನಿ, ಈಜ್ಕೊಂಡು ಹೋಗ್ತೀನಿ, ಆದರೂ ನನಗೂ ಚಳಿ ಆಗೇ ಆಗುತ್ತೆ, ಭಾವನೆಗಳು ಬರ್ತವೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೋಪನ ತೋರಿಸಿ ಕೋಪನ ಮಾಡ್ಕೋಬೇಡಿ ಅಂತ. ಕೋಪನ ತೋರಿಸಿ ಕೋಪ ಮಾಡ್ಕೋಬೇಡಿ, ಸುಮ್ಮನೆ ಗುರು ಅನ್ನಬೇಕು, ಕಚ್ಚಬಾರ್ದು. ನಾ ಇವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ ಅದಕ್ಕೆ ಬೈಬೇಕು, ಆ ಕಡೆ ತಿರ್ಕೊಂಡು ಹೋಗ್ತಾ ಇರಬೇಕು, ಅವ್ನು ಸರಿ ಇರಲಿಲ್ಲ ಸುಮ್ಮನೆ ಬೈದಿದ್ದೀನಿ ಅಂತ. ನೀವು ಅಲ್ಲಿ ಹೋಗ್ಬೇಕಾದ್ರೂ ಮನಸ್ಸಲ್ಲಿ ನೋಡ್ಕೊಂಡು, ನೀವು ಅಲ್ಲಿ ಮಲಗಬೇಕಾದ್ರೂ ಬೈಕೊಂಡು, ಅವ್ನು ಹಂಗೆ ಹಿಂಗೆ ಅಂದರೆ ನೀನು ಕೋಪ ಮಾಡ್ಕೊಂಡಿದ್ದೀಯ ಅಂತ. ನೀನು ಗುಡಿಗುಡಿಯಾಗಿರೋಕ್ಕಾಗಲ್ಲ, ಕೋಪನ ತೋರಿಸು. ಯೂಸ್ ಆ್ಯಂಗರ್ ಆ್ಯಸ್ ಎ ಟೂಲ್, ಕೋಪನ ಆಯುಧವಾಗಿ ಉಪಯೋಗಿಸು. ಕೋಪ ನೀನು ಮಾಡ್ಕೋಬೇಡ ಅಂತ. ಈ ಕಲೆನ ಕಲಿಬೇಕು, ಡಿಫ್ರೆನ್ಸ್ ಕಲಿಬೇಕು, ಆವಾಗ ಯು ಬಿಕಮ್ ಸ್ಟ್ರೆಸ್ ಫ್ರೀ. ನೀವು ಕೋಪನ ಮಾಡ್ಕೊಂಬಿಡ್ತೀರಾ, ಆ ಬಿ ಪಿ ಎಲ್ಲ ರೈಸ್ ಆಗುತ್ತೆ, ನಮಗೆಲ್ಲ ಕೋಪ ಆಗುತ್ತೆ, ರಿಯಾಕ್ಟ್ ಎಲ್ಲ ಮಾಡ್ತೀಯ. ಅಷ್ಟಾದ್ರೂ ಪರವಾಗಿಲ್ಲ, ಮಲಗದಾಗಲೂ ಅದೇ ಯೋಚನೆ ಮಾಡ್ತಿರ್ತೀಯ, ಬೆಳಗ್ಗೆ ಎದ್ದಾಗಲೂ ಅದೇ ಮಾಡ್ತೀಯ, ಸೈಡ್ ತಿಸ್ಕೋಬೇಕು ಒದ್ದಾಡ್ತಿರ್ತೀಯ, ಮಾಡ್ಕೊಂಡಿದ್ದೀಯ ಅಂತ. ನೋ, ಕೋಪ ತೋರಿಸು. ಇದಕ್ಕೆ ಜನಗಳಿಗೆ ಅರ್ಥ ಆಗಲ್ಲ, ಕೋಪ ತೋರಿಸು, ಕೋಪ ಮಾಡ್ಕೋಬೇಡ, ಆಗ ಅದು ನಿಮ್ಗೆ ಹರ್ಟ್ ಆಗಲ್ಲ. ಹಾಂ, ಬೇಕೇ ಬೇಕು, ತಗೊಂಡ್ಬಿಡ್ತೀವಿ ನಾವು, ದೇಹ ಎಲ್ಲ ಒದ್ದಾಡುತ್ತೆ. ಹೌದು, ತೋರಿಸ್ಬೇಕು. ಸರ್, ಆಸೆಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಸರ್? ಕಂಪೇರ್ ಮಾಡ್ತೀವಿ ನಾವು, ಏ ನಮ್ಮ ಯೋಗ ಮಷಿ ಇಂಥ ಮನೆ ಕಟ್ಟಬೇಕಪ್ಪ, ಅಂತ ಮನೆ ಕಟ್ಟಬೇಕು, ಓನರ್ ಹಂಗೆ ಮಾಡ್ಬಿಟ್ಟ, ಓನರ್ ಹಿಂಗೆ ಮಾಡ್ಬಿಟ್ಟ, ಇದು ಈ ಥಾಟ್ಸ್ ಹೆಂಗೆ ಸರ್? ಆಗಲೇ ಹೇಳಿದ್ರಲ್ಲ, ಬೇಸಿಕ್ ನೆಸೆಸಿಟಿ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ನೆಕ್ಸ್ಟ್ ಪ್ರಿನ್ಸಿಪಲ್ ಇಸ್ ವೆರಿ ಸಿಂಪಲ್, ಬಟ್ ಅದು ನಿಮ್ಗೆ ಅರ್ಥ, ಅದನ್ನು ಮನಸ್ಸಿಗೆ ಆಳವಾಗಿ ತೊಗೊಂಡು ಅದು ಪರಿಪಾಲನೆ ಮಾಡೋದು ಕಷ್ಟ. 100%ಅಲ್ಲಿ 30% ಸೇವಿಂಗ್ಸ್ ಮಾಡಬೇಕು. ನೀವು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 30 ರೂಪಾಯಿ ಉಳಿಸಿ, 30 ರೂಪಾಯಿನ ಸಂಸಾರಕ್ಕೆ ಖರ್ಚು ಮಾಡಿ, 60 ಆಯಿತು, ಆಯಿತಾ? ಇನ್ನು 30 ರೂಪಾಯಿ ನಿಮ್ಮ ಸ್ವಂತಕ್ಕೆ, ಸ್ವಂತ ನೀವು ಲೈಫ್ನ ಎಂಜಾಯ್ ಮಾಡೋಕ್ಕೆ ವಿತ್ ಫ್ಯಾಮಿಲಿ ಆರ್ ವಿತ್ ಫ್ರೆಂಡ್ಸ್ ಅದರ್ ಥಿಂಗ್ಸ್, ಬಿಕಾಸ್ ಯು ಹ್ಯಾವ್ ಟು ಎಂಜಾಯ್, ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ನಾವು ಎಂಜಾಯ್ ಮಾಡೋ ಎಲ್ಲ ಕೂಡಿಟ್ಬಿಡ್ತೀವಿ, ಅದು ಬೇರೆಯವ್ರಿಗೆ ಹೋಗುತ್ತೆ, ಡಮರಾಗ್ಬಿಡ್ತೀವಿ. ಸೊ 30% ನೀವು 10% ನೀವು ದಾನ ಮಾಡು, ಆದರೆ 10% ದಾನ ಮಾಡು, 30% ಸೇವಿಂಗ್ಸ್ ಮಾಡು, 30% ಫ್ಯಾಮಿಲಿ ಖರ್ಚು ಮಾಡು, 30%ಅಲ್ಲಿ ಅದು ಕೂಡ ಫ್ಯಾಮಿಲಿಯಲ್ಲಿ ಎಂಜಾಯ್ ಮಾಡ್ತೀವಿ ನಾವು. ಈ ಬೇಸಿಕ್ ಪ್ರಿನ್ಸಿಪಲ್ಸ್ ಇಟ್ಕೋಬೇಕು ನಾವು. ಈ 30% ಏನು ಸೇವಿಂಗ್ ಮಾಡ್ತಿರೋ ಅದರಲ್ಲಿ ಎಷ್ಟು ಜಾಸ್ತಿ ದುಡ್ಡು ಬರುತ್ತೋ ಮನೆ ಕಟ್ಟು, ದುಡ್ಡು ಇಲ್ವಾ, ಬಾಡಿಗೆ ಮನೆಯಲ್ಲೇ ಇರು, ನಿನ್ನ ಕೆಪಾಸಿಟಿನೇ ಅಷ್ಟು, ಒಂದು 10 ಲಕ್ಷ ಇದೆ, 20 ಲಕ್ಷ ಇದೆ. 20 ಲಕ್ಷ ಇದ್ದಾಗ ನೀವು ಇನ್ನು 20 ಲಕ್ಷ ಸಾಲ ಮಾಡಿ 40 ಲಕ್ಷ ಮಾಡಿ ಮನೆ ಕಟ್ಟಕ್ಕೆ ಹೋಗ್ಬೇಡ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ 20 ಲಕ್ಷ ತೀರಿಸೋರು ಯಾರು? ನೀನೇ ತೀರಿಸ್ಬೇಕು. ಮಗ ಅಂತೂ ಗ್ಯಾರಂಟಿ ತೀರಿಸಲ್ಲ, ಬೇರೆಯವ್ರು ತೀರ್ಸೋಕ್ಕೆ ಯಾರೂ ಬರಲ್ಲ, ಆಯಿತಾ? ಸೊ ನೀವೇ ತೀರಿಸ್ಬೇಕಾಗುತ್ತೆ ಜವಾಬ್ದಾರಿ ತೊಗೊಂಡ್ರೆ. ಅದಕ್ಕೆ ನಾವೇನು ಮಾಡಬೇಕು, ನಿನ್ಗೆ ಆ 30% ಸೇವಿಂಗ್ಸಲ್ಲಿ ಏನಿದೆಯೋ ಅದನ್ನು ಮಾತ್ರ ನೀನು ಲಿಮಿಟ್ ಮಾಡ್ಕೋಬೇಕು. ಸ್ವಂತದಲ್ಲಿದ್ದರೂ ಅಷ್ಟೇ, ಬಾಡಿಗೆದಲ್ಲಿ ಇಷ್ಟು ಇದ್ದರೂ ಅಷ್ಟೇ, ಭೋಗ್ಯದಲ್ಲಿದ್ದರೂ ಅಷ್ಟೇ. 3 ಕೋಟಿ ಇದೆಯಾ ಕಟ್ಟು, 3 ಕೋಟಿಗೆ ಮನೆ, ತಪ್ಪೇನೀಗ ಇಲ್ವಾ? ಎಷ್ಟಿದೆಯೋ ಅಷ್ಟರಲ್ಲೇ ಇರು. ನಾನು ಯಾವಾಗಲೂ ಯೋಗ ಸ್ಟೂಡೆಂಟ್ಸ್ಗೆ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಟಾಕ್ ಕೊಡ್ಬೇಕಾದ್ರೆ ಹೇಳ್ತಾ ಇರ್ತೀನಿ, ರಿಟೈರ್ಡ್ ಆದವರು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ದುಡ್ಡ ಫುಲ್ ಕೊಡಬೇಡಿ. ಮಕ್ಕಳಿಗೆ ಕೊಟ್ಟಾದ್ಮೇಲೆ ಕೇಳು ತುಂಬ ಕಷ್ಟ, ಬೇಕಾ ನೀನು ಕೊಡ್ತಾರೆ ನೋ ಪ್ರಾಬ್ಲಮ್, ಒನ್ ವೇ ಈಸ್ಕೊಂತಾರೆ, ಎಂಜಾಯ್ ಮಾಡ್ತಾರೆ, ವ್ಯಾಲ್ಯೂ ಗೊತ್ತಿರಲ್ಲ ಅವನಿಗೆ. ಇನ್ನೊಂದು ಹೇಳ್ತೀನಿ, ನಿನ್ನ 10,000 ರೂಪಾಯಿ ಇರುತ್ತೆ, 10,000 ರೂಪಾಯಿನ ನೀನು ಕೊಡಬೇಕು ಅವತ್ತು, ಆ ತಿಂಗಳು ಕೊಟ್ಬಿಡ್ತೀಯ ಅಮ್ಮ ಫ್ಯಾಮಿಲಿಗೆ ಅಂತ. 10,000 ರೂಪಾಯಿನಲ್ಲಿ 5,000 ರೂಪಾಯಿ ಮಗನ ಕೊಡು, ಅದಕ್ಕೆ ಬೆಲೆನೇ ಇರಲ್ಲ. 5,000 ರೂಪಾಯಿ ಸೊಸೆ ಕೊಡು ನೀನು, ಅತ್ತನು ಮಗನ ಕೊಡಬೇಡ. 5,000 ರೂಪಾಯಿ ಸೊಸೆ ಕೊಟ್ಟರೆ ಅವಳು ಫ್ಯಾಮಿಲಿ ಖರ್ಚು ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಮ್ಮ, ನೀನು ಸಣ್ಣ ಪುಟ್ಟ ತರಕಾರಿ ತಗೋ, ಒಂದು 2,000 ಉಳಿಸ್ಕೊಂತ ಹೇಳ್ಬಿಟ್ರೆ ಅವ್ನು ನಿನ್ನ ದೇವ್ರ ಥರ ನೋಡ್ಕೋತಾಳೆ. ಯಾಕೆ ಪ್ರತಿ ತಿಂಗಳು 5,000 ಸಿಗುತ್ತಲ್ಲ, ನೀನು ಪ್ರತಿ ತಿಂಗಳು 10,000 ಮಗನ ಕೊಟ್ಬಿಡ್ಲಿ, ಯಾಕೆ ಬುಕ್ ಇರಲ್ಲ ಅದು, ಮಜಾ ಮಾಡ್ಬಿಡ್ತಾನೆ ಅವನು. ಇವಳು ಕಾಯಂ ಕಾಯಂ ಒದ್ದಾಡ್ತಿರ್ತಾಳೆ, ಮಾವ ಸರಿ ಇಲ್ಲ ಅಂತಾರೆ. ನೀನು ತಿಂಗಳಿಗೆ ಬರ್ತಾರೆ 5,000 ಮಾವ ದೇವರಲ್ವಲ್ಲ ಸಹಾಯಗಂಟ, ಅದು ಎಕ್ಸಾಂಪಲ್ ಕೊಟ್ಟದು. ಇನ್ನೂ ಜಾಸ್ತಿ ಕೊಟ್ಟರೆ ಇನ್ನೂ ದೇವರು, ಅದು ನಿನ್ನ ಮಗನ ಕೊಡಬೇಡ, ಸೊಸೆ ಕೊಡು. ಅಷ್ಟೇ ಸರಳ ಸಿಂಪಲ್ ತತ್ವ, ಸಿಂಪಲ್. ಲಾಸ್ಟಲ್ಲಿ ನೀನು ಕೊಡೋಂಗಿರು, ಕೇಳೋಂಗಿರ್ಬೇಡ. ನಿನ್ನ ದುಡ್ಡು ಬರುತ್ತೆ, ರಿಟೈರ್ಡ್ ಆಗಿರ್ತೀಯ, ಒಂದು 50 ಲಕ್ಷ ಬಂದಿರುತ್ತೆ, ಹೋಗ್ಬಿಟ್ಟು ಸಡನ್ನ ಮನೆ ತೊಗೊಂಬಿಡೋದು, ಎಲ್ಲ ಖಾಲಿ ಮಾಡ್ಬಿಟ್ಟು ಮನೆ ಖಾಲಿ ತೊಗೊಂಬಿಡ್ತೀರಿ, ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನಮ್ಮ ಗೃಹಪ್ರವೇಶ ಮಾಡ್ತೀವಿ, ಮಗ ಇರ್ತಾರೆ, ಸೊಸೆ ಇರ್ತಾರೆ, ಎಲ್ಲ ಇರ್ತಾರೆ, ನೀನು ಹತ್ರ ದುಡ್ಡಿರಲ್ಲ. ಮಗನೇ ಒಂದು 10,000 ಕೊಡು ಅಂದರೆ ಅವ್ನು ನಿನ್ನ ಹತ್ರ ಇಲ್ಲ, ನನಗೆ ಅದು ಇದು ಹೋಯ್ತಾನ, ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ. ತೊಗೊಬೇಡ, ಇಟ್ಕೊಂಡಿರಿ ನೀನು, ಬಾಳಿಗೆ ಮನೆಯಲ್ಲೇ ಇರು, ಬೇಕಾದ್ರೆ ಅರ್ಧ ಕೊಡು, ಅರ್ಧ ಇಟ್ಕೊಂಡಿರಿ ನೀನು. ಕೊನೆಯವರು ಕೊಡೋಂಗಿರಬೇಕು, ಕೇಳೋಂಗಿರಬಾರ್ದು.
ಮತ್ತು ಯಾರು ಕೊಡಬೇಕು ಹೇಗೆ ಕೊಡಬೇಕು ಅದು ನೋಡ್ಕೊಂಡು ಕೊಡಬೇಕು. ಮಗನ ಕೊಡಬೇಡ, ಅರ್ಧ ಮಾಡಿ ಸೊಸೆಗೂ ಮಗನ ಕೊಡು, ನೀನು ಚೆನ್ನಾಗಿರ್ತೀಯ. ಸಿಂಪಲ್ ಸೂತ್ರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.